ಬಂಟ್ವಾಳ ತಾಲೂಕಿನ ಮಾಣಿ ಗ್ರಾಮದ ಸೂರ್ಯಕುಮೇರು ಬೊರಿಮಾರ್ ಸೈಂಟ್ ಜೋಸೆಫ್ ಧರ್ಮ ಕೇಂದ್ರಕ್ಕೆ 26ನೇ ನೂತನ ಧರ್ಮಗುರು ಆಗಿ ವಂದನೀಯ ನವೀನ್ ಪ್ರಕಾಶ್ ಡಿಸೋಸಾ ಅವರು ಬಿಷಪ್ ಪ್ರತಿನಿಧಿಯಾಗಿ ಆಗಮಿಸಿದ ವಿಟ್ಲ ವಲಯದ ಶ್ರೇಷ್ಠ ಗುರು ಅತಿ ವಂದನೀಯ ಐವನ್ ಮೈಕಲ್ ರೋಡ್ರಿಗಸ್ ಅವರಿಂದ ಅಧಿಕಾರ ಸ್ವೀಕರಿಸಿದರು. ಕಿನ್ನಿಗುಳಿ ಧರ್ಮ ಕೇಂದ್ರದಲ್ಲಿ ಹುಟ್ಟಿ ಬೆಳೆದ ಇವರು 2005ನೇ ವರ್ಷದಲ್ಲಿ ಮಂಗಳೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಅಧಿವಂದನೀಯ ಡಾಕ್ಟರ್ ಅಲೂಷಿಯಸ್ ಪೌಲಾ ಡಿಸೋಸ್ ಅವರಿಂದ ಕುರುದೀಕ್ಷೆಯನ್ನು ಪಡೆದು ವಿಟ್ಲ ಬಿಜಿ ಚರ್ಚ್ಗಳಲ್ಲಿ ಸಹಾಯಕ ಧರ್ಮಗುರು ಹಾಗೂ ಕಾಸರಗೋಡು ತಾಕೊಡೆ ಮತ್ತು ಬಾಂಬೆಲ್ ಚರ್ಚ್ಗಳಲ್ಲಿ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸಿ ಇದೀಗ ಸೂರ್ಯಕುಮೇರು ಬೊರಿಮಾರ್ ಧರ್ಮ ಕೇಂದ್ರದ ಧರ್ಮಗುರುಗಳಾಗಿ ಅಧಿಕಾರ ಸ್ವೀಕರಿಸಿದರು. This is so with the response to Kalimna. You don't have to do this ever. There was a new day in the early morning that you have to pick up how it's so many. As for a Sylvester, you have to do that due to no super spotter. Yes, the team here for also good to question has changed. Yes, no, from the car. ಈ ಶುಭ ವೇಳೆಯಲ್ಲಿ ಬಂಟ್ವಾಳ ಮತ್ತು ವಿಟ್ಲ ವಲಯದ ಧರ್ಮಗುರುಗಳು ಸೂರ್ಯಕುಮೇರು ಚರ್ಚ್ ಉಪಾಧ್ಯಕ್ಷ ಸ್ಟೀವನ್ ಪ್ರಕಾಶ್ ಮಾರ್ಟಿಸ್, ಕಾರ್ಯದರ್ಶಿ ಸ್ಟೀವನ್ ಅಲ್ವಿಸ್ ಪಾಯಸ್, ಆಯೋಗಗಳ ಸಂಯೋಜಕ ಎಲಿಯಸ್ ಪಿರೇರಾ, ಬಾಂಬಿಲ್ ಹಾಗೂ ಸೂರ್ಯಕುಮೇರು ಚರ್ಚಿನ ನೂರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.